ಭೀಮನಗೌಡ ಪಟೇಲ್ರೆ, ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿನಲ್ಲಿ ಮತ್ತೊಂದು ಪರಿಕರ ಅಂತಂದರೆ ಘನಜೀವಾಮೃತ. ಘನಜೀವಾಮೃತವನ್ನು ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಳಸಲಿಕ್ಕೆ, ಕೂರಿಗೆ ಮೂಲಕ ಬಿತ್ತುವಂಥ ಬೆಳೆಗಳಿಗೆ ಬಳಸಲಿಕ್ಕೆ, ಎಲ್ಲಿ ನೀರಾವರಿ ಯಾವುದೇ ಮೂಲಗಳು ಇರಲಾರ್ದಂಥದ್ದು, ಸ್ಪ್ರಿಂಕ್ಲರು ಹನಿ ನೀರಾವರಿ ಇರಲಾರ್ದಂಥ ಕಡೆ ಘನಜೀವಾಮೃತವನ್ನು ಮಾಡಿ ಬಳಸಬೇಕು ಅಂತ ಹೇಳ್ತೀರಾ? ದಯವಿಟ್ಟು ಆ ಒಂದು ಘನಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡಬೇಕು, ಅದಕ್ಕೇನು ಪರಿಕರಗಳು ಬೇಕು ಅನ್ನೋದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸು. ಈಗ ಯಾವ ಥರ ದ್ರವ ಜೀವಾಮೃತವನ್ನು ಇಷ್ಟೋ ತನಕ ಮಾಡಿದ್ದು ನೋಡಿದಿರಿ. ದ್ರವ ಜೀವಾಮೃತ ಮತ್ತು ಘನ ಜೀವಾಮೃತ ಎರಡೂ ಒಂದೇ ಥರ ಕೆಲಸ ಮಾಡೋದ್ರಿಂದ ಹಾಕುವುದಾಗಲಿ ಪದ್ಧತಿ ಬೇರೆ ಬೇರೆ ಆಗಿದೆ. ಇದು ದ್ರವ ಜೀವಾಮೃತಕ್ಕೆ ತೇವಾಂಶ ಬೇಕಾಗಿರೋದ್ರಿಂದ ನಮಗೆ ಯಾವಾಗ ಮಳೆಯಾಗುತ್ತೆ ಅಥವಾ ಯಾವಾಗ ತೇವಾಂಶ ಅಥವಾ ಇಬ್ಬನಿ ಇರುತ್ತೆ ಆವಾಗ ಮಾತ್ರ ನಾವು ಕುಸುಕಿಯಲ್ಲಿ ದ್ರವ ಜೀವಾಮೃತವನ್ನು ಉಪಯೋಗ ಮಾಡ್ಬೋದು. ಆದರೆ ಘನ ಜೀವಾಮೃತ ಏನು ಮಾಡ್ತೀವಲ್ಲ, ಈ ಘನ ಜೀವಾಮೃತವನ್ನು ತಯಾರು ಮಾಡಿ ನಾವು ಮುಂಚಿತವಾಗಿ ತಯಾರು ಮಾಡಿಕೊಂಡು ಅದನ್ನು ಶೇಖರಣೆ ಮಾಡಿ ಇಡಂಥ ಒಂದು ಯಾವುದು ಪರಿಕರ ಆಗಿದೆ. ಇದರಲ್ಲಿ ಆ ರೀತಿ ಶೇಖರಣೆ ಮಾಡ್ಕೋಬೋದು. ಆದರೆ ದ್ರವ ಜೀವಾಮೃತ ಏನಿದೆಲ್ಲ ಅದನ್ನು ಯಾವಾಗ ತಯಾರು ಮಾಡ್ತೀವಿ 7 ದಿನದಲ್ಲಿ ನಾವು ಅದನ್ನು ಉಪಯೋಗ ಮಾಡಬೇಕಾಗುತ್ತೆ. ಆದರೆ ಈ ಮಳೆಯ ಆಶ್ರಿತ ಬೆಳೆಗಳೇನಿರ್ತಾವಲ್ಲ ಅದರಲ್ಲಿ ಕುಸುಕಿ ಪದ್ಧತಿ, ಕುಸುಕಿ ಬೇಸಾಯ ಇರುತ್ತಲ್ಲ ಅಲ್ಲಿ, ಯಾಕಂದರೆ ಇದನ್ನು ಶೇಖರಣೆ ಮಾಡಿಟ್ಟು 6 ತಿಂಗಳವರೆಗೂ ನಾವು ಅದನ್ನು ಉಪಯೋಗ ಮಾಡ್ಕೋಬೋದು. ಘನ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ಪರಿಕರಗಳ ಬಗ್ಗೆ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ಒಂದು 100 ಕೆಜಿ ಘನ ಜೀವಾಮೃತ ತಯಾರು ಮಾಡಲಿಕ್ಕೆ 100 ಕೆಜಿ ಸಗಣಿ ಬೇಕು. ಆ ಸಗಣಿ ದೇಶಿ ಆಕಳದಾಗಿರಬೇಕು. ಆಮೇಲೆ 2 ಕೆಜಿ ಈಗ ಸಾವಯವದಲ್ಲಿ ಬೆಳೆತಕ್ಕಂಥ ಅಥವಾ ನಾವು ಕಪ್ಪು ಬೆಲ್ಲ ಅಂತೀವಿ, 2 ಕೆಜಿ ಕಪ್ಪು ಬೆಲ್ಲ ಬೇಕು. ಆಮೇಲೆ 2 ಕೆಜಿ ದ್ವಿದಳ ಧಾನ್ಯ ಹಿಟ್ಟು, ಯಾವುದು ಕಡಲೆ ಆಗಿರಲಿ ಈಗ ತೊಗರಿ ಆಗಿರಲಿ ಯಾವುದೇ ಆಗಿರಲಿ ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ ಬೇಕು. ಮತ್ತು ಅದರ ಜೊತೆ ಒಂದು ಬಗ್ಸೆ ಅಥವಾ 2 ಬಗ್ಸೆಯಷ್ಟು ಈಗ ನಾವು ಬದುವಿನಲ್ಲಿರ್ತಕ್ಕಂಥ ಮಣ್ಣು, ಅದರಲ್ಲಿ ಸೂಕ್ಷ್ಮಜೀವಿಗಳು ಜಾಸ್ತಿ ಇರುವುದರಿಂದ ಅದು ಮಣ್ಣು ಬೇಕಾಗುತ್ತೆ. ಹಾಗೂ ನಂತರ ಇದಕ್ಕೆ ಬೇಕಾದಷ್ಟು ಅಂದರೆ 2-3 ಲೀಟ್ರು ನಮ್ಮ ದೇಶೀಯ ಆಕಳಿರುತ್ತಲ್ಲ ಅದರದ್ದು ಗಂಜಲು ಬೇಕಾಗುತ್ತೆ. ಅವೆಲ್ಲ ತಗೊಂಡು ಈಗ ಮಾಡುವ ವಿಧಾನ ಹೇಳ್ತೀನಿ. ಈ ಘನ ಜೀವಾಮೃತವು ಎಕರೆಗೆ 400 ಕೆಜಿ ಬೇಕಾಗಿರೋದ್ರಿಂದ ಸಗಣಿ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಒಂದು ವೇಳೆ ತಮ್ಮಲ್ಲಿ ದೇಶೀ ಆಕಳ ಸಗಣಿ ನಿಮಗೆ ಕಡಿಮೆ ಸಿಕ್ತಿದ್ರೆ ನೀವು ನಿಮ್ಮಲ್ಲಿರ್ತಕ್ಕಂಥ ಎತ್ತುಗಳ ಸಗಣಿನೂ ಉಪಯೋಗ ಮಾಡ್ಬೋದು, ಹಾಗೂ ನಿಮ್ಮಲ್ಲಿರ್ತಕ್ಕಂಥ ಎಮ್ಮಿಗಳ ಸಗಣಿನೂ ಕೂಡ ಉಪಯೋಗ ಮಾಡ್ಬೋದು. ಯಾವ ರೀತಿ ಮಾಡಬೇಕಂದ್ರೆ, ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಕಡಿಮೆ ಇದ್ದರೆ 50% ದೇಶೀ ಆಕಳ ಸಗಣಿ, ಅದರ ಜೊತೆ 50% ನೀವು ತಮ್ಮ ಎತ್ತುಗಳ ಸಗಣಿನೂ ಉಪಯೋಗ ಮಾಡ್ಬೋದು ಅದರ ಜೊತೆ. ಅಥವಾ ಇಲ್ಲ, ಇನ್ನೂ ಕಡಿಮೆ ಇತ್ತು ಅಂದರೆ 100 ಕೆಜಿಯಲ್ಲಿ 33 ಕೆಜಿ ಏನಿದೆಯಲ್ಲ ದೇಶೀ ಆಕಳ ಸಗಣಿ ಆಗಿರಬೇಕು, ಮತ್ತು 33 ಕೆಜಿ ಎತ್ತುಗಳದೇನಿರುತ್ತಲ್ಲ ಆ ಸಗಣಿ ಆಗಿರಬೇಕು, ಮತ್ತು 33 ಕೆಜಿ ಎಮ್ಮೆ ಸಗಣಿ ಕೂಡ ನಾವು ಉಪಯೋಗ ಮಾಡ್ಬೋದು. ಈ 3 ಥರದ ಒಂದು ಪ್ರಮಾಣವನ್ನು ನಾವು ಈ ಸಗಣಿಯನ್ನು ಉಪಯೋಗ ಮಾಡಿ ಇದು ಘನದ್ದು ರೂಪದ ಜೀವಾಮೃತವನ್ನು ತಯಾರು ಮಾಡಿ ಈಗ ಮಾಡುವಂಥ ವಿಧಾನಗಳನ್ನು ನಾನು ತೋರಿಸ್ಕೊಡ್ತೀನಿ. ಈಗ ಮೊದಲೇದಾಗಿ 100 ಕೆಜಿ ಸಗಣಿಯನ್ನು ಈ ಥರ ಹಾಕ್ಕೊಂಡಿದ್ವಿ. ನಂತರ ದ್ವಿದಳ ಧಾನ್ಯದ ಹಿಟ್ಟನ್ನು ತೆಗೆದುಕೊಂಡು 2 ಕೆಜಿ ಆಗುವಷ್ಟು ದ್ವಿದಳ ಧಾನ್ಯ ಹಿಟ್ಟು ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಕಡೆ ಹರಡುವಂತೆ ಇದನ್ನು ಸರಿಯಾಗಿ ಹಾಕಿ ಈ ಕಡಲೆ ಹಿಟ್ಟು ಮತ್ತು ಸಗಣಿಯನ್ನು ಚೆನ್ನಾಗಿ ಕಲಸಬೇಕು. ಇದರ ಜೊತೆ ಸಗಣಿಯಲ್ಲಿ ಸ್ವಲ್ಪ ಏನಾದರೂ ತೇವಾಂಶ ಕಡಿಮೆ ಇದ್ದರೆ ನಾವು ಸ್ವಲ್ಪ ಬೇಕಾದಷ್ಟು ಈಗ ಸಗಣಿಗೆ ತಕ್ಕಷ್ಟು ನಾವು ಗಂಜಲವನ್ನು ಉಪಯೋಗ ಮಾಡ್ಕೋಬೋದು. ಈ ಥರ ಸರಿಯಾಗಿ ಗಂಜಲವನ್ನು ಎಲ್ಲ ಕಡೆ ಸಿಂಪಡಿಸಿ ಅದನ್ನು ಸರಿಯಾಗಿ ಕಲಸಬೇಕು. ನಂತರ 2 ಕೆಜಿ ಬೆಲ್ಲನ, ಅದು ಪೌಡ್ರ್ ಆಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ಸಹ ಡೈರೆಕ್ಟಾಗಿ ಹಾಕ್ಬೋದು. ಏನಾದರೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದನ್ನು ನೀರಿನಲ್ಲಿ ಅಥವಾ ಗಂಜಲದಲ್ಲಿ ಮಿಕ್ಸ್ ಮಾಡಿ ಇದರ ಮೇಲೆ ಸರಿಯಾಗಿ ಸಿಂಪಡಣೆ ಮಾಡಿ ಈಗ ಸರಿಯಾಗಿ ಕಲಸಿದ ನಂತರ ಈಗ ಬೆಲ್ಲದ ನೀರನ್ನು ಎಲ್ಲ ಕಡೆ ಸಿಂಪಡಣೆ ಮಾಡಬೇಕು. ಸರಿಯಾಗಿ 2 ಕೆಜಿ ಬೆಲ್ಲ ಇರುತ್ತೆ, ಗಂಟಿದ್ರೆ ಅದು ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀರಲ್ಲಿ ಅಥವಾ ಗಂಜಲದಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಸಿಂಪಡಣೆ ಮಾಡಿ ಅದಾದ ನಂತರ ಬದುವಿನ ಮಣ್ಣು 2 ಬಕ್ಷಿ ಆಗುವಷ್ಟು ಇದರ ಮೇಲೆ ಸಿಂಪಡಣೆ ಮಾಡಿ ಯಾವ ಥರ ಹಿಟ್ಟು ಅಥವಾ ಇದನ್ನು ಮಾಡಿದಿರಲ್ಲ ಅದೇ ಥರ ಮಣ್ಣನ್ನು ಕೂಡ ಸಿಂಪಡಣೆಯನ್ನು ಮಾಡಬೇಕು. ಈಗ ಸಿಮೆಂಟು ಉಸುಕು ಹೇಗೆ ಬೆರೆಯುತ್ತಲ್ಲ ಆ ಥರ ಸರಿಯಾಗಿ ಇದನ್ನು ಬೆರೆಸಿ, ಇದಲ್ಲದೆ ಇನ್ನೇನಾದರೂ ನಮಗೆ ಸಗಣಿ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಅದರಲ್ಲಿ ಸ್ಟಾಕ್ ಮಾಡೋದಾಗತ್ತೆ ಅಂತಂದರೆ ನಾವು ದಿನದಲ್ಲಿ ಎಷ್ಟು ಸಿಗುತ್ತಲ್ಲ ಅಷ್ಟನ್ನೇ ತೊಗೊಂಡು ಎಷ್ಟೆಷ್ಟಾಗತ್ತೆ ಅದೇ ಪ್ರಮಾಣದಲ್ಲಿ ಇವೆಲ್ಲವನ್ನು ಮಿಕ್ಸ್ ಮಾಡಿ
ಒಂದೊಂದು ಉಂಡೆಯನ್ನು ಮಾಡಿ ಅದನ್ನು ಕೂಡ ಇಡಬಹುದು. ಈಗ ಈ ತರ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಗುಂಪಿಯನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ಗಂಜಲವನ್ನು ನಾವು ಸಿಂಪರಣೆ ಮಾಡಿ ಈಗ ತೇವಾಂಶಕ್ಕೆ ಬೇಕಾದಷ್ಟು ಗಂಜಲವನ್ನು ಸಿಂಪರಣೆ ಮಾಡಿ ಇದನ್ನು ಇದರ ಮೇಲೆ ನಾವು ಈಗ ಗೋಣಿ ಚೀಲ ಅಂತೀವಿ ಗೋಣಿ ಚೀಲವನ್ನು ಸರಿಯಾಗಿ ಅದರ ಮೇಲೆ ನೀರು ಹೊಡೆದು ಇದರ ಮೇಲೆ ಹೊದಿಕೆಯಾಗಿ ಮುಚ್ಚಬೇಕು. ಇದನ್ನು 24 ತಾಸವರೆಗೂ ಇದು ತಯಾರು ಮಾಡಿದ ನಂತರ 24 ತಾಸಿನವರೆಗೂ ಇದನ್ನು ಹೀಗೆ ನೆರಳಲ್ಲಿ ಮುಚ್ಚಿಡಬೇಕು. ಪಾಟೀಲ್ ರೀ 24 ಗಂಟೆಗಳ ನಂತರ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತೀರಾ? ಇದು 24 ಗಂಟೆಗಳ ನಂತರ ಇದನ್ನು ತೆಗೆದು ಉಂಡೆಗಳನ್ನಾಗಿ ಮಾಡ್ಕೋಬೋದು. ಒಂದು 10 ಕೆಜಿನೋ 5 ಕೆಜಿನೋ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ನೆರಳಿಗೆ ಇಡೋದು ಸ್ವಲ್ಪ ದಿನ ನೆರಳಿಗಿಟ್ಟು ನಂತರ ಏನಾಗುತ್ತೆ ಇದು ಒಂಥರ ಕಾಂಪೋಸ್ಟ್ ಥರ ತಯಾರಾಗುತ್ತೆ. ಅದನ್ನು ನಾವು ಪೌಡ್ರ್ ಮಾಡಿಕೊಂಡು ಚೀಲಗಳಿಗೆ ತುಂಬಿಕೊಂಡು ಅದನ್ನು 6 ತಿಂಗಳವರೆಗೂ ನಾವು ಶೇಖರಣೆಯನ್ನು ಮಾಡ್ಬೋದು. ಶೇಖರಣೆಯನ್ನು ಮಾಡಿ ನಮಗೆ ಬೇಕಾದಾಗ ಈಗ ನಾವು ಯಾವ ಟೈಮ್ನಲ್ಲಿ ನಾವು ಕೊಡಬೇಕಾಗತ್ತೆ ಯಾವ ಬೆಳೆಯವಾರು ಆಗಲಿ ಈಗ ಬೆಳೆಗಳ ತಕ್ಕ ಹಾಗಾಗಿ ಆಮೇಲೆ ನಮ್ಮ ಗೊಬ್ಬರದಲ್ಲಿ ಬುಕ್ಕುಡುಗೋಲ್ನಲ್ಲಿ ಬೀಜ ಬಿತ್ತೀವಿ ಹಿಂದೆ ಎಲೆ ಸಡ್ಡಿ ಒಳಗೆ ಮಾಡಬಹುದು ಗೊಬ್ಬರಗಳನ್ನು ಬಿತ್ತೀವಿ ಅಥವಾ ಈ ಸಗಣಿ ಗೊಬ್ಬರವನ್ನು ಪುಡಿ ಮಾಡ್ಕೊಂಡು ಬಿತ್ತೀವಿ ಆ ರೀತಿಯಾಗಿ ಅದನ್ನು ಉಪಯೋಗ ಮಾಡ್ಕೋಬಹುದು. ಇದನ್ನೇನು ಆ ರೀತಿ ಐತಲ್ಲ ಇದನ್ನು ಪೌಡರ್ ಮಾಡಿಕೊಂಡು ಬಿತ್ತನೆಯನ್ನು ಕುಂಟಿ ಇರುತ್ತಲ್ಲ ಅದರಲ್ಲಿ ಹೋಗುವಾಗ ಥರ ಮಾಡಿಕೊಂಡು ಈ ಶೇಖರಣೆ ಮಾಡಿ ಈಗ ಬೀಜಗಳ ಜೊತೆನೂ ಇದನ್ನು ಗೊಬ್ಬರ ಥರ ಯಾಕೆ ಯೂರಿಯಾ ಡಿ ಎ ಪಿ ಹಂಗೆ ಬಿತ್ತಾರಲ್ಲ ಆ ಥರ ಇದನ್ನು ಕೂಡ ಬಿತ್ತಬಹುದು. 24 ಗಂಟೆಗಳ ನಂತರ ಈಗ ಈ ಥರ ಸುರೇಶ್ ಅವರು ಮಾಡ್ತಿದ್ದಾರಲ್ಲ ಆ ಥರ ಮತ್ತೆ ಕಲಸಿ ಅವನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಏನು ಹಾಕ್ತಿದಾರಲ್ಲ ಆ ಥರ ಕೆಳಗಡೆ ಒಂದು ಯಾವುದಾದ್ರೂ ತಟ್ಟನ್ನು ಉಪಯೋಗ ಮಾಡಿ ಅದರ ಮೇಲೆ ಈ ಥರ ಉಂಡೆಗಳನ್ನಾಗಿ ನೆರಳಲ್ಲಿ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು ಅದನ್ನು. ಈಗ ಈ ಥರ ಉಂಡೆ ಮಾಡಿ ಈ ಗಿಡದ ನೆರಳಿಗೆ ಇಡೋದ್ರ ಇಟ್ಟ ಮೇಲೆ ಇದಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಬಾರದು ಅಂತೇಳಿ ಏನು ಮಾಡ್ತೀವಿ ಈ ಥರ ಹೊಟ್ಟನ್ನು ಅದ್ರ ಮೇಲೆ ಚಿಂಪಿಸಿ ಎಲ್ಲ ಥರ ಹಿಂಗೆ ಹಾಕಿ ನಾವು ಮೇಲೆ ನೀರನ್ನು ಕೂಡ ಸಿಂಪರಣೆ ಮಾಡ್ಬೋದು. ಹೀಗೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ತೇವಾಂಶ ಹಿಡಿದು ಅದು ಸ್ವಲ್ಪ ಅದಕ್ಕೆ ಜೀವಿಗಳಿಗೆ ಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಿಸ್ತದೆ. ಈ ಥರ ಮಾಡಿದ ನಂತರ 21 ದಿನದ ನಂತರ ಇದು ಘನ ಜೀವಾಮೃತವಾಗಿ ತಯಾರಾಗತ್ತೆ. ತಯಾರಾದ ನಂತರ ಪೌಡ್ರ್ ಥರ ಮಾಡಿ ಅದನ್ನು ಚೀಲ್ನಲ್ಲಿ ಶೇಖರಣೆ ಮಾಡಿ ಇಡ್ಬೋದು. ಅದನ್ನು ಬಿತ್ತನೆ ಟೈಮ್ನಲ್ಲೂ ಬೀಜಗಳ ಜೊತೆ ಕೂಡ ಬಿತ್ತಬಹುದು. ಹಾಗೂ ಇದನ್ನು ಉಪಯೋಗ ಮಾಡುವಂಥ ಎರಡೆರಡು ವಿಧಾನಗಳಿವೆ. ಒಂದು ಬಿತ್ತನೆ ಮುಖಾಂತರನೂ ಉಪಯೋಗ ಮಾಡ್ಬೋದು, ಇನ್ನೊಂದು ನೀರಾವರಿ ಇದ್ದಲ್ಲಿ ಈಗ ಡ್ರಿಪ್ ಮುಖಾಂತರ ನೀರನ್ನು ಬಿಡ್ತಕ್ಕಂಥ ಸ್ಥಳಗಳಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಈಗ ಡ್ರಿಪ್ಪಿನ ಕೆಳಗಡೆ ಎಲ್ಲಿ ಡ್ರಿಪ್ಪರ್ಸ್ ಇರ್ತಾವಲ್ಲ ಅಲ್ಲಿ ನೀರು ಬೀಳುವ ಕೆಳಗಡೆ ಇದನ್ನು ಉಂಡೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಹೊಟ್ಟನ್ನು ಹಾಕಿ ಈ ಥರ ಏನು ಹಾಕಿದ್ದೇವಲ್ಲ ಈ ಥರ ಹೊಟ್ಟನ್ನು ಹಾಕಿ ಆ ಹನಿ ನೀರುಗಳನ್ನು ನೀರು ಅದರ ಮೇಲೆ ಬೀಳುವಂಗೆ ಮಾಡಿದ್ರೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳಾಗಲಿ ಜೀವಿಗಳಾಗಲಿ ಭೂಮಿಯಲ್ಲಿ ಸೇರಿಕೊಂಡು ತಮ್ಮ ಕ್ರಿಯೆಗಳನ್ನು ಸ್ಟಾರ್ಟ್ ಮಾಡ್ತವೆ. ಅದೇ ರೀತಿಯಾಗಿ ಈಗ ನೋಡ್ತಾ ಇದ್ದರೆ ಈ ಘನ ಜೀವಾಮೃತದಲ್ಲಿ ಹೇಗೆ ನಾವು ಘನ ಜೀವಾಮೃತ ಮಾಡ್ತೀವಿ ಇದನ್ನು ಉಪಯೋಗ ಮಾಡೋದರಿಂದ ಈಗ ಎರೆಹುಳಗಳು ಘನ ಜೀವಾಮೃತದಲ್ಲಿ ಹೇಗೆ ತಯಾರಾಗಿ ತಮ್ಮ ಕ್ರಿಯೆಗಳನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ. ಈಗ ನೀವು ನೋಡ್ತಾ ಇರೋದು 21 ದಿನದ ನಂತರದ ಒಂದು ಘನ ಜೀವಾಮೃತ. ಆಮೇಲೆ ಇದರಲ್ಲಿ ನೀವು ಎರೆಹುಳಗಳನ್ನು ಕೂಡ ಕಾಣ್ಬೋದು. ಆಮೇಲೆ ಇದನ್ನು ಸರಿಯಾಗಿ ಪುಡಿ ಮಾಡಿಟ್ಕೊಂಡು ಏನು ಮಾಡ್ತಿದ್ದಾರಲ್ಲ ಈ ಥರ ಪುಡಿ ಮಾಡಿ ಸೂರ್ಯನ ಕಿರಣಗಳ ಡೈರೆಕ್ಟಾಗಿ ಬೀಳಲ್ಲ ಆಮೇಲೆ ಗೋಡೆಗಳ ಹತ್ತಿರ ಇಲ್ಲಿ ಬಿಟ್ಟು ಇದು ಸ್ವಲ್ಪ ಏನೂ ತೇವಾಂಶಗಳನ್ನು ಹತ್ತಲಾರದ ಜಾಗದಲ್ಲಿ ಸಂಗ್ರಹಿಸಿ 6 ತಿಂಗಳವರೆಗೂ ಇದನ್ನು ಇಟ್ಟುಕೊಂಡು ಉಪಯೋಗ ಮಾಡ್ಕೋಬೋದು. ಜೀವಾಮೃತದ ತಾವು ವಾಸನೆಯನ್ನು ಸಹಿತ ಗಮನಿಸ್ಬೋದು. ಇದು ಯಾವ ರೀತಿ ಇರುತ್ತೆ ಅಂತಂದರೆ ಈ ಮಳೆ ಹೊಸದಾಗಿ ಬೇಸಿಗೆ ಮಳೆ ಬಿದ್ದಾಗ ಮಣ್ಣಿನ ವಾಸನೆ ಯಾವ ರೀತಿ ಬರುತ್ತಲ್ಲ ಆ ರೀತಿಯಾದಂಥ ಒಂದು ಸುಗಂಧವಾದ ವಾಸನೆ ಬರ್ತದೆ. ಅಂತಂದರೆ ಇದರಲ್ಲಿ ಜೀವಾಣುಗಳು ಅದರಲ್ಲೂ ಸಹಿತ ಆಕ್ಟಿನೋಮೈಸಿಟೀಸ್ನ ಒಂದು ಜೀವಾಣುಗಳ ಪ್ರಮಾಣ ಇದರಲ್ಲಿ ಜಾಸ್ತಿ ಆಗಿರ್ತದೆ. ಮತ್ತು ನಮ್ಮ ಪಾಟೀಲರಿಗಾಗಲೇ ಹೇಳ್ದಾಗೆ ಆ ಜೀವ ಇರುವಂಥವು ಕೋಶಾವಸ್ಥೆ ಹೋಗಿ ಅದರಿಂದ ಸುಪ್ತಾವಸ್ಥೆಗೆ ಹೋಗಿರ್ತದೆ. ಈ ಒಂದು ತೇವಾಂಶ ಕಡಿಮೆ ಆಗ್ತಾ ಇದ್ದಾಗೆ ಸುಪ್ತಾವಸ್ಥೆಯಲ್ಲಿರ್ತದೆ. ಇದನ್ನು ಯಾವಾಗ ನೀವು ನೆಲಕ್ಕೆ ಬೆಳೆ ಜೊತೆ ಬಿತ್ತುತ್ತೀರಿ ಭೂಮಿನಲ್ಲಿರೋ ತೇವಾಂಶ ಇರ್ತದೆ. ಆ ತೇವಾಂಶ ಸಿಗ್ತಾ ಇದ್ದಾಗೇ ಇದರಲ್ಲಿರುವಂಥ ಒಂದು ಕೋಶಾವಸ್ಥೆಯಲ್ಲಿರುವಂಥವು ಸುಪ್ತಾವಸ್ಥೆಯಲ್ಲಿರುವಂಥ ಜೀವಾಣುಗಳು ಕ್ರಿಯಾತ್ಮಕವಾಗಿ ಮತ್ತೆ ಅದರ ಕೆಲಸ ಶುರು ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದರಲ್ಲಿ ಭೂಮಿಯ ಒಂದು ಫಲವತ್ತತೆ ಜಾಸ್ತಿಯಾಗಿ ವಿಘಟನೆಗಳಾಗಿ ಅಲ್ಲಿರುವಂಥ ಒಂದು
ಏನು ಪೋಷಕಾಂಶಗಳಿರ್ತವೆ ಲಭ್ಯವಾಗಲಾರದ ಪ್ರಮಾಣದಲ್ಲಿ ರೂಪದಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ಲಭ್ಯವಾಗುವ ರೀತಿ ಅಂದರೆ ಬೆಳೆಗೆ ದೊರಕುವ ರೀತಿಯಲ್ಲಿ ಒದಗಿಸ್ಕೊಡ್ಲಿಕ್ಕೆ ಇದು ಸಹಕಾರಿಯಾಗಿದೆ. ಈ ಥರ ತಯಾರು ಮಾಡಿರ್ತಕ್ಕಂಥ ಘನಜೀವಾಮೃತವು ಎಕರೆಗೆ 400 kg ನಾವು ಭೂಮಿಗೆ ಹಾಕಬೇಕಾಗತ್ತೆ. ಇದು ಹಾಕೋದ್ರಿಂದ ನಮಗೂ ಸುಮಾರು ಉಪಯೋಗಗಳಿವೆ. ಒಂದು, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಜೀವಿಗಳ ಸಂಖ್ಯೆನೂ ಹೆಚ್ಚಾಗುತ್ತೆ. ಅದರ ಜೊತೆ ಇದು ಹಾಕೋದ್ರಿಂದ ನಮ್ಮ ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಸುಮಾರು 10% ನೀರು ಇದ್ರೂ ಕೂಡ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಬಿತ್ತನೆ ಟೈಮ್ನಲ್ಲಿ ಬಿತ್ತನೆ ಮಾಡುವಾಗ ಎಳೆ ಸಡ್ಡೆಯಲ್ಲಿ ನಾವು ಇದನ್ನು ಘನಜೀವಾಮೃತವನ್ನು ಉಪಯೋಗ ಮಾಡ್ಬೋದು, ಹಾಕ್ಬೋದು. ಆಮೇಲೆ ನಂತರ ಎಡಿ ಹೊಡೆದ ನಂತರ ಮೇಲ್ಗೊಬ್ಬರವಾಗಿ ಇದನ್ನು ಘನಜೀವಾಮೃತವನ್ನು ಕೂಡ ಉಪಯೋಗ ಮಾಡ್ಬೋದು.
ಹ್ಞೂ.